ಬ್ರಹ್ಮಸ್ಥರಿ ಜಾಕ್ಪಾಟ್. ಏನಾಯ್ತ್ರಿ ನನ್ನೆ ಜಾಕ್ಪಾಟ್? ಅಯ್ಯೋ ಜಾಕಿ, ನಾನು ಅವಿವೇಕಿ. ನಿನ್ ಕುದುರೆ ಕೊಟ್ಟಿದ್ದ ಟಿಪ್ಸ್ ಏನಾರು ನಾನು ಅಡಿದಿದ್ರೆ? ಎಂಥ ಲಡಾಸ್ ಲಕ್ರಿ ನಿಮ್ದು? ಕಳ್ಕೊಂಡ್ರಿ 4 ಲಕ್ಷ, ಹೋಯ್ತಲ್ರಿ ನಂದು 2 ಲಕ್ಷ. ರೀ, ಈ ರೇಸ್ ಆಡೋ ಬದಲು ಇನ್ಯಾವ್ದಾದ್ರು ಬೇರೆ ಕಸು ಮಾಡ. ಹೌದಾ ಜಾಕಿ? ಜಾಕಿ ಜಾಕಿ ಮತ್ತೆ ಮತ್ತೆ ಈ ಈ ನೋಟ್ ಪ್ರಿಂಟ್ ಮಾಡ್ತಾರಲ್ಲ, ಅವ್ರು ಯಾರಾದ್ರೂ ಗೊತ್ತಾ? ಗೊತ್ತಲ್ಲ. ಯಾರು? ರಿಸರ್ವ್ ಬ್ಯಾಂಕ್. ಅದಲ್ಲ ಅಪ್ಪ. ಇನ್ಯಾವ್ದಪ್ಪ? ಇಲ್ ನೋಡಪ್ಪ, ಇಲ್ ನೋಡು. ಮತ್ತೆ ಈ ಕಳತನದಲ್ಲಿ ಅಪೀಮು, ವಜ್ರ, ಚಿನ್ನ ಇದೆಲ್ಲ ಸಾಗಿಸ್ತಾರಲ್ಲ, ಅವ್ರ ಗುಂಪು ಏನಾದ್ರೂ ಕೊಡು. ಅಯ್ಯೋ, ಇವರೆಲ್ಲ ಹೌದಾ ನಮ್ ಗುಂಪಿ ಸೇರ್ದ? ಹೌದು. ಯಾವಂದ್ರೆ ನಿಮ್ ಬುದ್ಧಿ ಹೇಳ್ದಾನು? ನಿಮ್ ಒಳ್ಳೆ ಬುದ್ಧಿನೇ, ಯಾಕ್ರಿ ಡೇಂಜರಸ್ ಆಗಿ ಡ್ರೈವ್ ಮಾಡ್ತಾ ಇದ್ದೀರಾ? ಅಯ್ಯೋ ಹಣಕ್ಕಪ್ಪ, ಹಣಕ್ಕೆ ಮಗಳ ಮದ್ವೆ ಮಾಡ್ಬೇಕು, ಹಣ ಬೇಕಲ್ಲಪ್ಪ. ಮಗಳ ಮದ್ವೆ ಮಗಳ ಮದ್ವೆ ಅಂತ ಯಾಕ್ರಿ ಒದ್ದಾಡ್ತೀರಾ? ಅದಕ್ಕೆ ಯಾಕ್ರಿ ಬೇಕು ಹಣ? ಯಾವನಾದ್ರೂ ಒಬ್ಬನ ಲಾಯಕ್ ಆದ ನೋಡಿ ನಿಮ್ ಮಗಳ ಕೈಲಿ ಲವ್ ಮಾಡಿಸಿ, ಲವ್ ಆ ಲವ್ನ ನೀವು ನೋಡಿದ್ರಂಗ್ ಮಾಡಿ ಕೋಪ ಮಾಡ್ಕೊಂಡು ಅವರಿಬ್ಬರು ಟೆಂಪ್ರವರಿಯಾಗಿ ಮನೆ ಬಿಟ್ಟು ಓಡಿಸಿ ಅವ್ರು ಓಡಿ ಹೋದವರು 4-6 ದಿವಸ ಹಾಯಾಗಿ ಸುತ್ತಾಡ್ಕೊಂಡು ಸರ್ ಮಾಡ್ಕೊಂಡು ಮನೆ ಒಳಗೆ ಬಂದು ನಿಮ್ಮ ನೋಡಿ ಸಾರಿ ಅಂತಾರೆ. ನೀವು ಮ್ಯಾರಿ ಎಲ್ಲ ಸರಿ ಹೋಗುತ್ತೆ. ವೆರಿ ಗುಡ್ ಐಡಿಯಾ. ಬಂದೆ. ನನಗೆ ಲವ್ ಮಾಡೋಕ್ ಟೈಮ್ ಇಲ್ಲ, ಬಹಳ ಬಿಸಿ ಬಹಳ ಬಿಸಿ. ಅದೆಲ್ಲ ಆಗೋಲ್ಲ, ಈ ಕ್ಷಣ ನಮ್ಮಿಬ್ಬರ ಹಾಟ್ ಬಂದಾಗ್ಬೇಕು. ಓಹೋ, ಮಾನಭಂಗ, ನನ್ನ ಮಾನಭಂಗ ಯಾರು ಕೇಳಲ್ವೇನಪ್ಪ? ಡ್ಯಾಡಿ ಡ್ಯಾಡಿ ಡ್ಯಾಡಿ. ಅವರು ಯಾಕೆ ಡ್ಯಾಡಿಗೆ ಈ ವಿಷಯದಲ್ಲಿ ಅರ್ಜೆಂಟ್ ಆದ್ರೆ ಹೊತ್ತಿಗೋ ಏನು ಮಾನ್? ಅಯ್ಯೋ, ನಿಮ್ಮ ಡ್ಯಾಡಿಗೆ ಅರ್ಜೆಂಟ್ ಆಗಿರ್ಬಹುದು, ನನಗಿಲ್ಲವಲ್ಲ. ಈಗ ನನಗೆ ಅರ್ಜೆಂಟ್ ಅಲ್ಲ, ಈ ಸುಡಗಾಡ ಅರ್ಜೆಂಟ್. ನಾನೇನಪ್ಪ ಮಾಡಿ?